ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಭಾಗ್ಯ ಜಯಕುಮಾರ್ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪರಿಣಾಮವಾಗಿ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗುವವರೆಗೂ ಮಾಯಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಪ್ಪಿಗೌಡರವರು ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷರಾಗಿ ಮುಂದುವರಿಯಲಿದ್ದು, ಇಂದು ಅಪ್ಪಿಗೌಡರು ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಮೊದಲನೇ ಬಾರಿಗೆ ನಾಡಿನ ಸಮಸ್ತ ಜನಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಮೂಲಕ ಈ ದಿನ ಮಾಯಸಂದ್ರ ಗ್ರಾಮ ಪಂಚಾಯತಿಗೆ ಪ್ರಭಾರ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮೊದಲಿಗೆ ನನ್ನನ್ನು ಗುರುತಿಸಿ ಮಾಯಸಂದ್ರದ ಜನತೆ ಸದಸ್ಯನಾಗಿ ಮಾಡಿ ಅದು ತಾಲೂಕಿನಲ್ಲೇ ಅತಿ ಕಿರಿಯ ವಯಸ್ಸು ಸದಸ್ಯನಾಗಿ ಆಯ್ಕೆ ಮಾಡಿದರು. ಎರಡನೇ ಬಾರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಜನ ನನ್ನನ್ನು ಪಂಚಾಯಿತಿ ಕಳಿಸ್ಕೊಟ್ಟಾಗ ನನಗೆ ಬೆಂಬಲ ಕೊಟ್ಟು ಉಪಾಧ್ಯಕ್ಷ ಮಾಡಿದಂಥ ಸದಸ್ಯರಿಗೂ ನಾನು ಈ ದಿನ ಚಿರಋಣಿ ಅಂತ ಹೇಳ್ತಾ, ಈಗ ಪಂಚಾಯಿತಿ ಒಟ್ಟಾರ ಪಂಚಾಯಿತಿ ಸದಸ್ಯರೆಲ್ಲ ಸೇರಿ ಉಪಾಧ್ಯಕ್ಷರಿಗೆ ಪ್ರಭಾರ ಅಧ್ಯಕ್ಷರಾಗಿ ನಿಯುಕ್ತಿ ಮಾಡಿದ್ದಾರೆ. ಅವ್ರಿಗೂ ನಾನು ನನ್ನ ಎಲ್ಲ ಸದಸ್ಯರುಗಳಿಗೆ, ಮಾಜಿ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಈ ಒಂದು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಟ್ಟಂಥ ಎಲ್ಲ ನನ್ನ ಗುರು ಹಿರಿಯರು, ಮಾರ್ಗಸೂಚಕರು ಎಲ್ಲರಿಗೂ ನಾನು ಅನಿಸುತ್ತಾ, ನಮ್ಮ ಮಾಜಿ ಅಧ್ಯಕ್ಷ ನಾಗರಾಜನ್ ಅವರಿರ್ಬೋದು, ನಮ್ಮ ತಿಮ್ಮರಾಜನ್ ಅವರಿರ್ಬೋದು, ನನ್ನ ಸದಸ್ಯರಾದ ಹರೀಶ್ ಅಣ್ಣ, ಸುಬ್ರಹ್ಮಣ್ಯ ಅಣ್ಣ ಅವರಿರ್ಬೋದು, ಎಲ್ಲರಿಗೂ ನಾನು ಒಟ್ಟಾರೆಯಾಗಿ ಎಲ್ಲರಿಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಅದರಲ್ಲೂ ನನ್ನ ಗೆಳೆಯರಿಗೆ ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ, ಪೂಜಾ ಕಾರ್ಯಕ್ರಮಕ್ಕೆ ಬಂದು ನನಗೆ ಬೆಂಬಲ ಸೂಚಿಸಿ ನನ್ನ ಜೊತೆಯಲ್ಲಿ ನಿಂತ ಎಲ್ಲ ನನ್ನ ಬಂಧುಗಳಿಗೂ ಗೆಳೆಯರಿಗೂ ಧನ್ಯವಾದಗಳು. ಅಂದರೆ ಗ್ರಾಮ ಪಂಚಾಯತಿಗೆ ಎರಡನೇ ಬಾರಿಗೆ ಆಯ್ಕೆಯಾಗಿರುವಂಥ ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ನನ್ನ ಪ್ರೀತಿಯ ತಮ್ಮನಾದಂಥ ಪ್ರವೀಣ್ ಗೌಡರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ನಮ್ಮ ಪ್ರವೀಣ್ ಗೌಡರಿಗೆ ಸಹಾಯ ಮಾಡಿದಂತಹ, ಸಹಕಾರ ನೀಡಿದಂತಹ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹಾಗೂ ಆನೇಕಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೂ ಧನ್ಯವಾದ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ದಿನ
ಮೈಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತಹ ಪ್ರವೀಣ್ ಅಪ್ಪಿ ನನ್ನ ತಮ್ಮನಿಗೆ ಮೊಟ್ಟ ಮೊದಲಿಗೆ ಶುಭಾಶಯ ತಿಳಿಸ್ತೇನೆ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತವಾದ ಮಟ್ಟಕ್ಕೆ ಉನ್ನತವಾದ ಅಧಿಕಾರವನ್ನು ಸ್ವೀಕರಿಸಲಿ. ಅತಿ ಕಿರಿಯ ವಯಸ್ಸಿನಲ್ಲಿ ಪ್ರಪ್ರಥಮವಾಗಿ ಗ್ರಾಮ ಪಂಚಾಯಿತಿ ಸದಸ್ಯನಾದ ಅಲ್ಲಿ ಆನೇಕಲ್ ತಾಲೂಕಿನಲ್ಲಿ ಪ್ರಪ್ರಥಮವಾದವನ್ನು ನನ್ನ ತಮ್ಮ ಅಪ್ಪಿ ಅಂತ ಹೇಳ್ತೀನಿ. ಎರಡನೇ ಬಾರಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಾಗೂ ಕಿರಿ ವಯಸ್ಸಿನಲ್ಲಿ ಉಪಾಧ್ಯಕ್ಷರಾಗಿ ಈಗ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಆನೇಕಲ್ ತಾಲೂಕಿನ ಎಲ್ಲ ಮುಖಂಡರಿಗೂ ಹಾಗೂ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಮಾಜಿ ಅಧ್ಯಕ್ಷರಿಗೂ ಈ ಮೂಲಕ ನಾನು ಅಭಿನಂದನೆ ತಿಳಿಸ್ತೇನೆ. ಮುಂದಿನ ದಿನದಲ್ಲಿ ಈ ಅಧಿಕಾರವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾರೆ ಅಂತ ಭರವಸೆಯನ್ನು ಸಹ ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಆಶೀರ್ವಾದವನ್ನು ನನ್ನ ತಮ್ಮನಿಗೆ ಆಶೀರ್ವಾದ ಮಾಡಿದಂತಹ ಎಲ್ಲ ಹಿರಿಯ ಮುಖಂಡರಿಗೂ ನಾಯಕರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಈ ದಿನ ನಮ್ಮ ಆತ್ಮೀಯ ಸಹೋದರ ಪ್ರವೀಣ್ರವರು ಪ್ರಭಾರ ಅಧ್ಯಕ್ಷರಾಗಿ ಈ ಪಂಚಾಯತಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಇದು ನಮ್ಮೆಲ್ಲರ ಒಂದು ಸಂತೋಷದ ದಿನ, ಹೆಮ್ಮೆಯ ದಿನ. ಅವರು ಪ್ರಭಾರ ಅಧ್ಯಕ್ಷರಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ, ಇನ್ನೂ ಉನ್ನತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿ. ಈಗಾಗಲೇ ಅವರು ಸಮಾಜಮುಖಿಯಾಗಿ ಗುರುಸ್ಕೊಂಡಿದ್ದಾರೆ. ಸಮಾಜ ಸೇವಕರಾಗಿ ರಾಜಕೀಯ ಒಬ್ಬ ಅತ್ಯಂತ ಕಿರಿಯ ವಯಸ್ಸಿಗೆ ಇಷ್ಟೆಲ್ಲ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದಂತಹ ಒಂದು ಹೆಗ್ಗಳಿಕೆ ಕೀರ್ತಿ ನಮ್ಮ ಪಂಚಾಯತಿಗೆಲ್ಲ ಎಲ್ರಿಗೂ ಸಲ್ಲುತ್ತೆ. ಇನ್ನು ಮುಂದೆ ನಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸದಾ ಅವ್ರ ಮೇಲೆ ಇರುತ್ತೆ. ನಂತರ ನಾವು ಈ ಒಂದು ಸುಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ವಿ. ಒಳ್ಳೆಯದಾಗಲಿ ನಮ್ಮ ಪ್ರಭಾರ ಅಧ್ಯಕ್ಷರಾದ ಅಪ್ಪಿ ಗೌಡರಿಗೆ.